ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಬಿಡುಗಡೆ ಆಗಿದೆ ಎಸ್ ಎಸ್ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಹಾಂಕಾಂಗ್ ಹೌಡಿಯ ಬಗ್ಗೆ ಡಬ್ಲ್ಡಲ್ಯೂ ಇ ಒಂದು ಟೀಸ್ ನ ಡ್ರಾಪ್ ಮಾಡಿದೆ ಎಸ್ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ರೋಮನ್ ರೈನ್ಸ್ ವರ್ಸಸ್ ಒಮಾಸ್ ಅವರ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಇದೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಬಿಡುಗಡೆ ಆಗಿದೆ ಎಸ್ ನಾವು ಕಳೆದ ವಾರದ ಸ್ಮ್ಯಾಕ್ ಡೌನ್ ಅನ್ನು ನೋಡೋದಾದ್ರೆ ಕೂಡ ಒಂದು ಡಿಸೆಂಟ್ ಎಪಿಸೋಡ್ ಅಂತಾನೆ ಹೇಳ್ಬಹುದು ಅಂಡ್ ಅವರ ನಮಗೆ ಮೇನ್ ಇವೆಂಟ್ ಅಲ್ಲಿ ಸೋಲೋ ಸಿಕ್ಕೋವೋ ಹಾಗೆ ರಿಡಲ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಒಂಥರ ಡಿಸೆಂಟ್ ಎಪಿಸೋಡ್ ಆ್ಯಂಡ್ ಆ ವಾರ್ ದ ಸ್ಮ್ಯಾಕ್ಡೌನ್ ವಿವರ್ಶಿಪ್ಪು ಟೂ ಪಾಯಿಂಟ್ ಒನ್ ಥ್ರೀ ಫೈವ್ ಮಿಲಿಯನ್ ಬಂದಿತ್ತು ಬಟ್ ಈ ವಾರದ ಸ್ಮ್ಯಾಕ್ಡೌನ್ ಅನ್ನ ನೋಡೋದಾದ್ರೆ ಈ ವಾರನು ಕೂಡ ಸಖತ್ತು ಬೋರಿಂಗ್ ಎಪಿಸೋಡ್ ಆಫ್ ಸ್ಮ್ಯಾಕ್ಡೋನ್ ಅಂತ ಹೇಳ್ಬೋದು ನನಗಂತೂ ಚೂರು ಇಷ್ಟ ಆಗಿರಲಿಲ್ಲ ಆಂಡ್ ಇವರ್ ದ ಸ್ಮ್ಯಾಕ್ಡೌನ್ ರೇಟಿಂಗ್ಸು ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಈ ವಾರ ಸ್ಮ್ಯಾಕ್ಡೌನ್ ರೇಟಿಂಗ್ಸ್ ಟೂ ಪಾಯಿಂಟ್ ಒನ್ ತ್ರೀ ತ್ರೀ ಮಿಲಿಯನ್ ಬಂದಿದೆ ಸೊ ಕಳೆದ ವಾರಕ್ಕಿಂತ ಚೂರೇ ಚೂರು ಕಮ್ಮಿ ಆಗಿದೆ ಟೂ ಪಾಯಿಂಟ್ ಒನ್ ತ್ರೀ ಫೈವ್ ಇದ್ದಿದ್ದು ಟೂ ಪಾಯಿಂಟ್ ಒನ್ ತ್ರೀ ತ್ರೀ ಬಂದಿದೆ ಸೊ ಬೋರಿಂಗ್ ಆಗಿದ್ರೂ ಕೂಡ ಸ್ಮ್ಯಾಕ್ಡೌನ್ ವಿವರ್ಶಿಪ್ಪು ಟೂ ಮಿಲಿಯನ್ ನ ಕ್ರಾಸ್ ಮಾಡ್ತಾ ಇದೆ ಮಂಡೇ ನೈಟ್ರೋ ಅಷ್ಟೊಂದು ಚೆನ್ನಾಗಿ ಮೂಡಿ ಬಂದರೂ ಕೂಡ ಅದು ಒನ್ ಪಾಯಿಂಟ್ ಏಯ್ಟು ಒನ್ ಪಾಯಿಂಟ್ ಸೆವೆನ್ ಅಲ್ಲೇ ಕೂತ್ಕೊಂಡಿದೆ ಅಂತ ಹೇಳ್ಬೋದು ಡ್ರಾಫ್ಟ್ ಮುಗಿದ ಮೇಲೆ ನಮಗೆ ನೋಡೋದಕ್ಕೆ ಸಕ್ಕತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾವ ಶೋ ಜಾಸ್ತಿ ವಿವರ್ಶಿಪ್ ನ ಗೇನ್ ಮಾಡ್ತಿದೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದ್ದು ನಮ್ಮ ಹಾಂಕಲ್ ಹೌಡಿ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಇವರು ಹಾಗೆ ಬ್ರೇವೈಟ್ ಅವರು ನಮಗೆ ಸೇಮ್ ಪೇಜ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು ಇವರು ಹಾಗೆ ಬ್ರೇವ್ ಐಟ್ ಅವರು ಒಂದೇ ಬಾರಿ ಡಬ್ಲಬ್ಲ್ಯೂ ಇಂದ ಮಾಯ ಆದ್ರು ಅಂತ ಹೇಳ್ಬೋದು ಸೊ ಇವರ ಬಗ್ಗೆ ಡಬ್ಳಬ್ಲ್ಯೂ ನೇ ಅಫಿಷಿಯಲ್ ಆಗಿ ಒಂದು ಟೀಸ್ ನ ಡ್ರಾಪ್ ಮಾಡಿದೆ ಅಂತಲೇ ಹೇಳ್ಬೋದು ರೀಸೆಂಟ್ ಆಗಿ ಡಬ್ಲ್ಯೂ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಂಕಲ್ ಹೌಡಿಯ ಥೀಮ್ ನ ಡಬ್ಲ್ಯೂ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡ್ತಾ ಇದೆ ನೀವು ಕೂಡ ಹೋಗಿ ಕೇಳಬಹುದು ಸೊ ಇದೊಂಥರ ಇಂಟ್ರೆಸ್ಟಿಂಗ್ ಟೀಸು ಅಂತ ಹೇಳ್ಬಹುದು ಇದರಿಂದನೇ ಗೊತ್ತಾಗ್ತಾ ಇದೆ ಡಬ್ಲ್ಯೂ ಆಗಿ ಬ್ರೇವ್ ಐಟ್ ಅವರ ನಡುವಿನ ಯಾವುದೇ ರೀತಿಯ ರಿಲೇಷನ್ಶಿಪ್ ಹಾಳಾಗಿಲ್ಲ ನಮ್ಮ ಬ್ರೇವ್ ಆಯ್ ಅವರು ಇಲ್ನೆಸ್ ಇಂದ ಹೊರಗಡೆ ಇದ್ದಾರೆ ಸೊ ಅವರು ಬೇಗ ಬಂದ್ರೆ ನಮ್ಮ ಡಬ್ಲ್ಯೂ ಕೂಡ ಅವರಿಗೆ ಬುಕ್ಕಿಂಗ್ ನ ಶುರು ಮಾಡುತ್ತೆ ಐ ತಿಂಕ್ ಅವರು ಬಂದಾಗ ನಮಗೆ ಹಾಂಕಾಲ್ ಹೌಡಿ ಅವರ ಸ್ಟೋರಿ ಲೈನ್ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗಬಹುದು ಅಂತ ಅನ್ಕೋತೀನಿ ಇಂಟ್ರೆಸ್ಟಿಂಗ್ ಆಗಿ ನಡೆಯುತ್ತಿತ್ತು ಹಾಂಕಲ್ ಹೌಡಿ ಅವರು ಯಾರು ಅಂಕಲ್ ಔಡಿ ಹಾಗೆ ಬ್ರೇವ್ ಐಟ್ ಅವರು ಸೇಮ್ ಪೇಜ್ ಅಲ್ಲಿ ಇದಾರ ಇವ್ರು ಕಿತ್ತಾಡ್ಕೊತಾ ಇದಾರೋ ಅನ್ನೋ ಒಂದು ಸ್ಟೋರಿ ಲೈನ್ ಡಬ್ ಡಬ್ಲ್ಯೂ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು ಬಟ್ ಅಷ್ಟರಲ್ಲಿ ನಮ್ಮ ಐಟ್ ಅವರಿಗೆ ಇಂಜು ಇಲ್ನೆಸ್ ಕಾಣಿಸ್ಕೊತು ಅಂತ ಹೇಳ್ಬಹುದು ನೋಡೋಣ ಯಾವಾಗ ಮತ್ತೆ ನಮ್ಮ ಬ್ರೇವೈಟ್ ಆಗಿ ಅಂಕಲ್ ಔಡಿ ಅವರು ನಮಗೆ ಡಬ್ಲ್ಡಲ್ಯೂ ಇಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ನಮ್ಮ ಸೋಲೋ ಸಿಕ್ಕೋವ್ವ ಅವರು ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ರಿಡಲ್ ಅವ್ರನ್ನ ಡಿಸ್ಟ್ರಾಯ್ ಮಾಡಕೋದ್ರಲ್ಲ ಅದಾದ್ಮೇಲೆ ತಮ್ಮ ರಿಯಾಕ್ಷನ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಸಿಂಪಲ್ ಆಗಿ ನಮ್ಮ ಸೋಲೋ ಸಿಕ್ಕೊವ್ವಾ ಅವರ ಕಡೆಯಿಂದ ಒಂದು ಟ್ವೀಟ್ ನೋಡೋದಕ್ಕೆ ಸಿಗುತ್ತೆ ಪ್ರಾಬ್ಲಮ್ ಸಾಲ್ವ್ಡ್ ಅಂತ ಸೊ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಅಂತ ನಮ್ಮ ಸೋಲೋ ಸಿಕ್ಕೊವ ಅವರು ಹೇಳ್ತಾ ಇದ್ದಾರೆ ಬಟ್ ರಿಯಲ್ ಆಗಿ ಇನ್ನೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಇನ್ನು ಎಷ್ಟು ದಿನ ಈ ಪ್ರಾಬ್ಲಮ್ ಇರುತ್ತೋ ಗೊತ್ತಿಲ್ಲ ನೋಡೋಣ ಎಲ್ಲಿ ತನಕ ಇರುತ್ತೆ ಅಂತ ಬಟ್ ನಮ್ಮ ಸೋಲೋ ಸಿಕ್ಕೋವ್ವ ಅವರು ಪ್ರಾಬ್ಲಮ್ ನ ಸ್ಮ್ಯಾಕ್ ಡೌನ್ ಗೆ ಸಾಲ್ವ್ ಮಾಡಿದೀವಿ ಅಂತ ಟ್ವೀಟ್ ನ ಮಾಡಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರುವಂತ ರೋಮನ್ ರೈನ್ಸ್ ಆಗಿ ಒಮಾ ಅವರ ಮ್ಯಾಚ್ ಬಗ್ಗೆ ಎಸ್ ತುಂಬಾ ದಿನಗಳ ಹಿಂದೆ ಒಂದು ಅಪ್ಡೇಟ್ ಬಂದಿತ್ತು ನಮಗೆ ಪ್ರಾಬಬ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಪೇಪರ್ ವ್ಯೂ ಅಲ್ಲಿ ಒಮಾಸ್ ವರ್ಸಸ್ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ಬಹುದು ಡಬ್ಡಬ್ಲ್ಯೂ ಇ ಮ್ಯಾಚ್ ಬಗ್ಗೆ ಡಿಸ್ಕಸ್ ನ ಮಾಡ್ತಾ ಇದೆ ಅಂತ ಅಪ್ಡೇಟ್ಗಳು ಬಂದಿತ್ತು ಈಗ ಈ ಮ್ಯಾಚ್ ಆಗೋ ಚಾನ್ಸಸ್ ಗಳು ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಅದಕ್ಕೆ ಮೇನ್ ರೀಸನ್ ನಮ್ಮ ಒಮಾಸ್ ಅವರ ಬುಕ್ಕಿಂಗು ಎಸ್ ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರಸಲ್ ಮಿನದಲ್ಲಿ ನಮ್ಮ ಒಮಾಸ್ ಅವರ ಡಬ್ಡಬ್ಲ್ಯೂ ಇ ಬ್ರಾಕ್ ಲೇಸ್ನರ್ ಅವರ ವಿರುದ್ಧ ಬುಕ್ ಮಾಡಿದ್ರು ಅಂಡ್ ಈಗ ಬ್ಯಾಕ್ಲ್ಯಾಶಲ್ಲಿ ನಮ್ಮ ಒಮಾಸ್ ಅವರ ವಿರುದ್ಧ ಬುಕ್ ಮಾಡ್ತಾ ಇದ್ದಾರೆ ನಮಗೆ ನೈಟ್ ಆಫ್ ಚಾಂಪಿಯನ್ ಸೌದಿ ಅರೇಬಿಯಾದ ಪೇಪರ್ ವ್ಯೂ ಅಲ್ಲಿ ರೋಮನ್ ವಿರುದ್ಧ ಬುಕ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸೌದಿ ಅರೇಬಿಯಾಗೆ ಹೋದ್ರೆ ನಾವ್ ಅಲ್ಲಿ ಬಿಗ್ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚಸ್ ಗಳು ನಮಗೆ ಅಲ್ಲಿ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ ಅದಕ್ಕೆ ಮೈನ್ ರೀಸನ್ ಸೌದಿ ಅರೇಬಿಯಾದ ಪ್ರಿನ್ಸ್ ಜಾಯಿಂಟ್ಸ್ ಗಳ ಸಕ್ಕತ್ತು ಇಷ್ಟಪಡ್ತಾರೆ ಅದರಿಂದ ಜಾಯಿಂಟ್ಸ್ ಗಳು ನಮಗೆ ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಜಾಸ್ತಿ ನೋಡೋದಕ್ಕೆ ಸಿಗ್ತಾರೆ ಈಗ ಡಬ್ಲ್ಯೂಇಲ್ಲಿ ಮೈನ್ ಜಾಯಿಂಟ್ ಅಂತ ಇರೋದು ನಮ್ಮ ಒಮಾಸ್ ಅವರು ಪ್ರಾಬಬ್ಲಿ ಒಮಾಸ್ ವರ್ಸಸ್ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಿಕ್ಕೆ ಸಿಗಬಹುದು ಇದಕ್ಕೆ ನಾನು ನಿಮ್ಮ ರಿಯಾಕ್ಷನ್ ನ ನೋಡಬೇಕು ಅಂತ ಅನ್ಕೊಂಡಿದೀನಿ ನಿಮ್ಗೆ ಏನನ್ಸುತ್ತೆ ಈ ಮ್ಯಾಚ್ ಏನಾದ್ರು ನೋಡೋದಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತಾ ನಿಮ್ಮ ಅಭಿಪ್ರಾಯನ ತಿಳಿಸಿ ನನ್ನ ಪ್ರಕಾರ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು ಯಾಕಂದ್ರೆ ರೋಮನ್ ರೈನ್ಸ್ ಅವರಿಗೆ ಈಗ ಹೊಸ ಅಪೋನೆಂಟ್ ಇಲ್ದಿರೋ ಕಾರಣ ರೋಮನ್ ರೈನ್ಸ್ ಅವರು ಒಮಾಸ್ ಅವ್ರನ್ನ ಸೋಲ್ಸಿ ಚಾಂಪಿಯನ್ಶಿಪ್ ಸೆಲೆಬ್ರೇಷನ್ ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು ಒಂದು ಪಿಚ್ ಕೂಡ ಬಂದಿತ್ತು ರೋಮನ್ ರೈನ್ಸ್ ಅವರು ಒಮಾಸ್ ಅವ್ರನ್ನ ಒಂದು ಸ್ಕ್ವಾಶ್ ಮ್ಯಾಚ್ ಅಲ್ಲಿ ಸೋಲ್ಸ್ ರೋಮನ್ ರೈನ್ಸ್ ಅವರ ಸ್ಟೇಟಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ